ಚಂದ್ರಮ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಲಬುರಗಿಯಿಂದ ನಾನು ಡಾಕ್ಟರ್ ಚಿತ್ಕಳಾಜೆ ಮಠಪತಿ ಮಾಡುವ ನಮಸ್ಕಾರಗಳು ಕನ್ನಡದ ಪ್ರಸಿದ್ಧ ಸಾಹಿತಿಗಳನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಪರಿಚಯಿಸುತ್ತಿರುವ ಚಂದ್ರಮ ವಾಹಿನಿಯ ಕಾರ್ಯ ಶ್ಲಾಘನೀಯವಾದುದು ಡಾಕ್ಟರ್ ಶೈಲಜಾ ಉಡ್ಚಣ್ಣರ ಸಮಗ್ರ ಸಾಹಿತ್ಯ ಕುರಿತು ಅಧ್ಯಯನಗೈದ ನನಗೆ ಅವರ ಎಲ್ಲ ಕೃತಿಗಳು ಉತ್ತಮವಾಗಿಯೇ ತೋರುತ್ತವೆ ಆದರೂ ಪರಿಮಿತ ಸಮಯಾವಕಾಶ ಇರುವುದರಿಂದ ಅವರ ಕಾವ್ಯದ ಒಂದು ಝಲಕನ್ನು ಮಾತ್ರ ಕಾಣಿಸಲು ಪ್ರಯತ್ನಿಸಿದ್ದೇನೆ ಅವರದೇ ಒಂದು ಚುಟುಕು ಹೀಗೆ ಹೇಳುತ್ತದೆ ಗುಡ್ಡದಂಥ ತಲೆ ಕೆಂಡದಂಥ ವಿಚಾರ ಗಾಳಿಯಂಥ ಆವೇಶ ಆದರೆ ಎಲ್ಲವನ್ನೂ ಕಟ್ಟಿಹಾಕಿದ್ದು ತೊಟ್ಟಿಲ ಹಗ್ಗ ತೊದಲ್ನುಡಿಯ ಕಗ್ಗ ತೊಟ್ಟಿಲ ಬಂಧ ತೊದಲ್ನುಡಿಯ ಕಂದ ತೊದಲ್ ನುಡಿಯ ಕಂದನ ಆತ್ಮೀಯ ಎಳೆಗಳು ಗಂಡಿಗಿಂತಲೂ ಹೆಣ್ಣಿನ ಸುತ್ತಲೇ ಹೆಚ್ಚು ಸುತ್ತುವುದು ಸರ್ವ ಆದರೂ ಹೆಣ್ಣು ಮನಸ್ಸು ಮಾಡಿದರೆ ಒಂದು ಯಾವ ಎತ್ತರಕ್ಕೆ ಏರಬಲ್ಲಳು ಬೆಳೆಯಬಲ್ಲಳು ಎಂಬುದಕ್ಕೆ ಡಾಕ್ಟರ್ ಶೈಲಜಾ ಉಡ್ಚಣರು ನಿದರ್ಶನವಾಗಿದ್ದಾರೆ ಕಲಬುರಗಿಯ ಕವಯತ್ರಿಯರೆಂದೇ ಹೆಸರಾಗಿರುವ ಶೈಲಜಾ ಉಡ್ಚಣರು ಅರವತ್ತರ ದಶಕದಿಂದಲೇ ಸಾಹಿತ್ಯ ರಚನೆಗೆ ತೊಡಗಿದ್ದು ಒಟ್ಟು ಇಪ್ಪತ್ತ್ ಮೂರು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಅವರ ಸೃಜನಶೀಲತೆಯು ಪದ್ಯ ಗದ್ಯಗಳೆರಡರಲ್ಲಿಯೂ ಅಭಿವ್ಯಕ್ತಗೊಂಡಿದೆ ಚಿಂತಾಮಣಿಯೂ ಸೇರಿದಂತೆ ನಾಡಿನ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದವರಾಗಿದ್ದಾರೆ ಕನ್ನಡ ಕಾವ್ಯಕ್ಷೇತ್ರದಲ್ಲಿ ಸ್ತ್ರೀಧನಿಗಳು ವಿರಳವಾಗಿದ್ದ ಸಂದರ್ಭದಲ್ಲಿ ಅಲ್ಲದೆ ಪ್ರತಿಕೂಲವಾದಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಕಾವ್ಯ ಕೃಷಿಯನ್ನು ಕೈಗೊಂಡವರಾಗಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ದೆಹಲಿಯಲ್ಲಿ ನಡೆದ ಸರ್ವಭಾಷಾ ಕವಿ ಸಮ್ಮೇಳನದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿ ಕವನ ವಾಚನ ಮಾಡಿದವರಾಗಿದ್ದಾರೆ ಅಲ್ಲಿ ವಾಚಿಸಿದ ದಾಂಪತ್ಯ ಎಂಬ ಅವರ ಕವಿತೆಯು ಹದಿನಾಲ್ಕು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಆಕಾಶ ಆಕಾಶವಾಣಿಯಲ್ಲಿ ಬಿತ್ತರಗೊಂಡಿತ್ತೆಂದು ತಿಳಿದುಬರುತ್ತದೆ ಕನ್ನಡ ಸಾಹಿತ್ಯದ ಎಲ್ಲ ಪಂಥಗಳ ಆಶೋತ್ತರಗಳನ್ನು ಒಳಗೊಂಡರೂ ತಮ್ಮದೇ ವೈಶಿಷ್ಟ್ಯವನ್ನು ಉಳಿಸಿಕೊಂಡವರಾಗಿದ್ದಾರೆ ಕನ್ನಡದ ಸಮನ್ವಯ ಧೋರಣೆಯ ಕವಿಗಳಲ್ಲಿ ಇವರೂ ಒಬ್ಬರು ಅವರ ಬರಹದಲ್ಲಿ ದಟ್ಟವಾದ ಸ್ತ್ರೀ ಸಂವೇದನೆಯನ್ನು ಗುರುತಿಸಬಹುದಾಗಿದೆ ಮಹಿಳೆ ಮತ್ತು ಸಮಾಜದ ಅಂತರಂಗವನ್ನು ಬಗೆಯಲು ಕಾವ್ಯವನ್ನು ಮಾಧ್ಯಮವಾಗಿಸಿಕೊಂಡ ಮಹತ್ವದ ಕವಯಿತ್ರಿ ಇವರಾಗಿದ್ದಾರೆ ನವೋದಯದ ರಮ್ಯತೆ ಲಯ ಪ್ರಾಸಗಳನ್ನು ಉಳಿಸಿಕೊಳ್ಳುತ್ತಲೇ ನವ್ಯದ ಪ್ರತೀಕ ನಿಷ್ಠತೆಯನ್ನು ಕೂಡ ಮೆಚ್ಚಿಕೊಂಡವರಾಗಿದ್ದಾರೆ ಬಂಡಾಯ ಮನೋಧರ್ಮವನ್ನು ಪ್ರೀತಿಯಿಂದ ಅಳವಡಿಸಿಕೊಂಡ ಅವರ ಸ್ತ್ರೀವಾದಿ ಚಿಂತನೆಗೆ ವಿಶೇಷ ಮೆರಗು ಬಂದಿದೆ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಗುರುಲಿಂಗ ಕಾಪ್ಸೆಯವರು ಮತ್ತು ಚನ್ನವೀರ ಕಣವಿಯವರೇ ಮೊದಲಾದ ಹಿರಿಯ ಸಾಹಿತಿಗಳ ಪ್ರೇರಣೆ ಪ್ರೋತ್ಸಾಹ ಗಳಲ್ಲದೆ ಅವರ ಒತ್ತಾಸೆಯಿಂದಲೇ ತಾವು ಕಾವ್ಯ ಪ್ರಕಟಿಸಿರುವುದಾಗಿ ಹೇಳಿಕೊಂಡಿದ್ದಾರೆ ಅವರ ಕಾವ್ಯವು ಪ್ರಮುಖವಾಗಿ ಮೂರು ಧಾರೆಗಳಲ್ಲಿ ಪ್ರವಹಿಸಿದ್ದನ್ನು ಕಾಣಬಹುದಾಗಿದೆ ಕವನ ವಚನ ಚುಟುಕು ಮೂರನ್ನೂ ಕೂಡ ಅವರು ರಚಿಸಿದರೂ ಕವನವೇ ಅವರ ಪ್ರಮುಖ ಅಭಿವ್ಯಕ್ತಿ ಮಾಧ್ಯಮವಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅವರ ಪ್ರಥಮ ಕವನ ಸಂಕಲನ ಒಂದುಗಳಿಗೆ ನಂತರ ಕಾದು ನೋಡು ನಂತರ ಸ್ವಗತ ನಂತರ ಕಪ್ಪು ನೆಲ ಸ್ವಕಿದ ಸೂರ್ಯ ನನ್ನಂಥವರು ಶೈಲಜಾ ಸಮಗ್ರ ಕಾವ್ಯ ಮತ್ತು ಕಾಲ ದೂರವಿಲ್ಲ ಎಂಬ ಏಳು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಎರಡು ವಚನ ಸಂಕಲನ ಮತ್ತು ತುಂತುರು ಹನಿಗಳು ಎಂಬ ಚಿಕ್ಕ ಚಿಕ್ಕ ಪದ್ಯಗಳ ಸಂಕಲನ ಮತ್ತು ಚುಟುಕು ಚಿನ್ಮಯಿ ಎಂಬ ಚುಟುಕುಗಳ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಕಾವ್ಯ ಅವರಿಗೆ ಸರಳವಾಗಿ ಒಲಿದಿಲ್ಲ ಅದಕ್ಕೆ ಪ ಸಾಧನೆಯ ಪರಿಶ್ರಮ ಇದೆ ಎನ್ನುತ್ತಾ ತಮ್ಮ ಕಾವ್ಯದಾರಿಯನ್ನು ವಚನವೊಂದರಲ್ಲಿ ಹೀಗೆ ಕಂಡಿರಿಸಿದ್ದಾರೆ ಗಿರಿಸುತೆಗೆ ಒಲಿದ ಈ ಹಾಡು ಬದುಕು ಕಲಿಸಿದ ಪಾಡು ಕಸುಗಾಯಿ ಹಣ್ಣಾಗಲು ಮಳೆ ಬಿಸಿಲುಂಡು ಪರಿಪಾಕದ ಸವಿ ಕಂಡ ಅನುಭವದ ಗೂಡು ಪರಿಪಾಕ ಎನ್ನುವುದು ಬರಬೇಕಾದರೆ ಛಳೆ ಮಳೆ ಬಿಸಿಲುಗಳ ಅನುಭವ ಬೇಕೇ ಬೇಕು ಅದನ್ನು ಗಜಗರ್ಭ ಎಂಬ ತಮ್ಮ ಒಂದು ಕವಿತೆಯಲ್ಲಿ ಹೀಗೆ ಹೇಳುತ್ತಾರೆ ಛಳಿ ಬಿಸಿಲು ಉಣದಿರೆ ಕುದಿ ಹೆಸರು ಬರದಿರೆ ಪರಿಪಾಕವೆಂಬುದು ಎಂತಹುದು ಅಂತ ಹೀಗೆ ಚಿಂತಿಸುವವರ ಮನ ಮತ್ತು ಗಮನ ಯಾವಾಗಲೂ ಕೂಡ ನೆಲದ ಕಡೆಗೆ ಇರುವುದು ಸ್ಪಷ್ಟವಾಗುತ್ತದೆ ಮತ್ತೊಂದು ವಚನಗಳಲ್ಲಿ ಹೇಳಿರುವಂತೆ ಗಿರಿಸತೆಯ ಗಮನ ಗಗನಚುಂಬನಕ್ಕಲ್ಲ ನರುಗೆಂಪು ನೆಲದಲ್ಲಿ ಹೂಬಳ್ಳಿ ಹಬ್ಬಿಸಲಿಕ್ಕೆ ಅಂದರೆ ನೆಲದ ಭೂಮಿ ಮೇಲಿನ ಬದುಕೆ ಸುಂದರವಾಗಿ ಮಾಡಿಕೊಳ್ಳಬೇಕೆಂಬ ಅವರ ಕವಿತೆಯ ಆಶಯಗಳನ್ನು ಗುರುತಿಸಬಹುದಾಗಿದೆ ಹಾಗೆಂದೇ ಅವರು ಜೀವನೋತ್ಸಾಹವನ್ನು ಪುಟಿಯುವ ಕವಯಿತ್ರಿಯರಾಗಿ ಕಂಡುಬರುತ್ತಾರೆ ಮುಪ್ಪಿಗೆ ಭಾಗದ ಹರೆಯದ ಹುಮ್ಮಸ್ಸು ನಾನು ಬರೆಯುತ್ತೇನೆ ಅಕ್ಷರಗಳ ಜೊತೆ ಅಕ್ಷರವಾಗುತ್ತಾ ಬದುಕ ಕೂಡುತ್ತೇನೆ ಎಂದು ವಚನವೊಂದರಲ್ಲಿ ಹೇಳಿರುವಂತೆ ಇವರ ಬದುಕೇ ಕಾವ್ಯವಾಗಿ ಕಾವ್ಯವೇ ಬದುಕಾಗಿ ಪರಿಣಮಿಸಿದೆ ಬದುಕಿನ ನಿರಂತರ ಅನ್ವೇಷಣೆಯೇ ಇವರ ಕವನಗಳ ಒಟ್ಟು ವಸ್ತು ಎಂದರೆ ತಪ್ಪಲ್ಲ ಕಾವ್ಯ ಕಟ್ಟುವ ಪ್ರಕ್ರಿಯೆ ಕುರಿತಂತೆ ಚರ್ಚಿಸಿದ ಅನೇಕ ಕವಿತೆಗಳು ಇವರ ಕಾವ್ಯ ಸಮಗ್ರ ಕಾವ್ಯದಲ್ಲಿ ಸಿಗುತ್ತವೆ ಕಾವ್ಯವನ್ನು ಕಾವ್ಯ ಕಾತ್ಯಾಯಿನಿ ಎಂದು ಕರೆದು ಆಕೆಯನ್ನು ಹೀಗೆ ಪ್ರಾರ್ಥಿಸಿದ್ದಾರೆ ತಾಯಿ ಒಲಿದು ನಲಿದು ನಿನ್ನ ನಾಲಿಗೆಯಲ್ಲಿ ಸುಳಿದಾಗ ಕಳೆದುಕೊಳ್ಳಬೇಡ ಅಮೃತದ ಗಳಿಗೆ ಪುನಃ ಬರುವುದು ಯಾವಾಗಲೋ ರೂಪ ತಾಳಿ ಹೊರಗೆ ಒಂದು ಗಳಿಗೆ ಎಂಬ ಮೊದಲ ಸಂಕಲನದ ಒಂದು ಗಳಿಗೆ ಎಂಬ ಶೀರ್ಷಿಕೆಯ ಕವಿತೆ ಇದು ಒಂದು ಗಳಿಗೆ ಅದುವೇ ಅಮೃತಗಳಿಗೆ ಆ ಕಾಲ ಕೂಡಿ ಬಂದಾಗ ಕಂಡದ್ದೆಲ್ಲವೂ ಕಾವ್ಯ ನುಡಿದದ್ದೆಲ್ಲವೂ ವಚನ ಆಡಿದ್ದೆಲ್ಲವೂ ಚುಟುಕಾಗಿ ಮೂಡಿ ಬಂದಿದೆ ಕಾವ್ಯದ ದಾರಿ ಎಂಬ ತಮ್ಮ ಮತ್ತೊಂದು ಕವಿತೆಯಲ್ಲಿ ಕವಯಿತ್ರಿಯರು ಕ್ರಮಿಸಿದ ಕಾವ್ಯದ ನಡೆಯನ್ನು ಅದರ ಸ್ವರೂಪವನ್ನು ತಿಳಿಸಿ ಹೇಳುತ್ತದೆ ಆರಂಭದಲ್ಲಿ ಕಾವ್ಯ ಒಂದು ಶೋಧವಾಗಿದ್ದದ್ದು ಅವರಿಗೆ ಕಾವ್ಯ ಒಂದು ಸೃಷ್ಟಿಯಾಗಿ ಅದಕ್ಕೂ ಮುಂದೆ ಕಾವ್ಯ ಒಂದು ಸವಾಲಾಗಿ ಬದುಕಿನ ಒಂದು ಹಂತದಲ್ಲಿ ಕಾವ್ಯವೊಂದು ಸಾಕ್ಷಿಯಾಗಿ ಪರಿಣಮಿಸಿದೆ ಸ್ತ್ರೀ ಚಿಂತನೆಯ ವಿವಿಧ ಆಯಾಮಗಳನ್ನು ಕುರಿತಾದ ಹಲವು ಕವಿತೆಗಳಿವೆ ನಾನು ಯಾರು ನನ್ನಂಥವರು ನಡೆದು ಬಂದ ದಾರಿ ಇಂಥ ಕೆಲವು ಕವಿತೆಗಳು ಆತ್ಮಕಥಾನಕ ಮಾದರಿಯಂತಿವೆ ಪರೀಕ್ಷೆ ಪುರುಷೋತ್ತಮರು ಗಂಡು ಇಂಜಿನಿಯರ್ ಸಾಹೇಬರು ಮೊದಲಾದ ಕವಿತೆಗಳಲ್ಲಿ ಸ್ತ್ರೀ ಪರ ಕಾಳಜಿ ಸ್ತ್ರೀತ್ವದ ದ್ವಂದ್ವ ಮುಖಗಳು ಸ್ತ್ರೀ ಶೋಷಣೆಯ ಸ್ವರೂಪ ಚಿತ್ರಣ ಇತ್ಯಾದಿಗಳು ವಿಡಂಬನಾತ್ಮಕವಾಗಿ ಬಂದಿವೆ ಕವಯಿತ್ರಿ ಹೊರಹಾಕಿರುವ ಸ್ತ್ರೀ ಸಂವೇದನೆಯು ಬಹುಮುಖಿ ಆಯಾಮಗಳನ್ನು ಹೊಂದಿದೆ ಒಬ್ಬ ಹೆಣ್ಣಾಗಿ ಹೆಣ್ಣಿನ ನೋವಿಗೆ ದನಿ ನೀಡಿದವರು ಉಡ್ಚಣರು ಹೆಣ್ಣಿನಿಂದ ಸಹನೆ ತ್ಯಾಗ ಪ್ರೇಮಗಳನ್ನೇ ನಿರೀಕ್ಷಿಸುವ ಗಂಡಿನ ಮನೋಧರ್ಮವನ್ನು ಪ್ರತಿಭಟಿಸುತ್ತಾರೆ ಕೊನೆಗೆ ನೀನು ಎಷ್ಟಾದರೂ ಮಗುವಲ್ಲವೇ ಎಂದು ವಾತ್ಸಲ್ಯಮಯಿ ನಿಲುವಿಗೆ ಬಂದು ನಿಲ್ಲುತ್ತಾರೆ ಮಾಗಿದ ಅನುಭವಗಳು ಪರಿಪಾಕಗೊಂಡ ಕಾವ್ಯಶೈಲಿ ಪರಿಪೂರ್ಣತೆ ಪಡೆದ ಅಭಿವ್ಯಕ್ತಿಗಳೆಲ್ಲವೂ ಮೇಳವಿಸಿದಾಗ ಕವಯಿತ್ರಿಯರು ಹೊರತಂದ ಕೃತಿಯೇ ಕೇಳು ಮಗ ಎಂಬ ವಚನ ಸಂಕಲನ ರೂಪದಲ್ಲಿ ಹೊಸತನ ಸತ್ವದಲ್ಲಿ ನವೀನತೆಯನ್ನು ತೋರಿಸುವ ಒಂದು ವಿಶಿಷ್ಟ ಕೃತಿ ಇದಾಗಿದೆ ಅರವತ್ತರ ವಯಸ್ಸಿನ ಅನುಭವದ ಬೆಳಕಿಂಡಿಯಾಗಿ ಮೂಡಿಬಂದ ಕೇಳುಮಗ ನ ಕೇಳುಮಗದಲ್ಲಿನ ರಚನೆಗಳು ವಚನ ಮಾದರಿಯದು ಇದು ನಾಡಿನಲ್ಲಿ ಕವಯಿತ್ರಿಯರಿಗೆ ತುಂಬ ಪ್ರಸಿದ್ಧಿಯನ್ನು ತಂದುಕೊಟ್ಟಿತು ಈ ಪ್ರೇರಣೆಯಿಂದಲೇ ಗಿರಿಸುತಿಯ ನವವಚನಗಳು ಎಂಬ ಮತ್ತೊಂದು ವಚನ ಸಂಕಲನವನ್ನು ಪ್ರಕಟಿಸಿದರು ಈ ಎರಡೂ ವಚನ ಕೃತಿಗಳಿಗೆ ವಚನ ಸಾಹಿತ್ಯದ ಆಳವಾದ ಅಭ್ಯಾಸ ಮತ್ತು ವಚನ ಸಂಸ್ಕಾರಗಳ ಪ್ರಭಾವವೇ ಕಾರಣವಾಗಿದೆ ಎಂದು ಹೇಳಬಹುದು ಸ್ತ್ರೀ ಸಂವೇದನೆಯ ಒಂದು ಕವಿತೆಯನ್ನು ನೋಡಬಹುದು ಅದರ ಶೀರ್ಷಿಕೆ ನನ್ನಂಥವರು ಎಂದು ಇಂದಿನ ಆಧುನಿಕ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲಿಯೂ ಕೂಡ ದುಡಿಯುವ ಮಹಿಳೆಯರಿರುವುದು ಸಾಮಾನ್ಯ ಸಂಗತಿಯಾಗಿದೆ ಅದರಲ್ಲಿಯೂ ಮಧ್ಯಮ ವರ್ಗದ ಉದ್ಯೋಗಸ್ಥ ಮಹಿಳೆ ಅನುಭವಿಸುತ್ತಿರುವ ಅಂತರಂಗದ ತೊಳಲಾಟವನ್ನು ಕವನವಾಗಿಸಿದ ಪರಿ ಅನನ್ಯವಾಗಿದೆ ಕವಿತೆ ಹೀಗೆ ಆರಂಭವಾಗುತ್ತದೆ ತಾಯ ಕರ್ತವ್ಯ ತಪ್ಪಿದರೆ ಮಕ್ಕಳ ಮೂದಲಿಕೆ ಮನಸ್ಸಿಗೆ ಚಡಪಡಿಕೆ ಅಪರಾಧಿ ಪ್ರಜ್ಞೆಯ ಎಚ್ಚರಿಕೆ ಗಂಡನ ಕಾಳಜಿ ಕಮ್ಮಿಯಾದರೆ ಗದಾ ಯುದ್ಧದ ಕಿಡಿ ಹೂವು ದಿನನಿತ್ಯವು ಅತ್ತೆ ಮಾವ ಮೈದುನರ ಮರೆತರೆ ಮನುಷ್ಯತ್ವವೇ ಲೋಪ ಆರೋಪ ಅಷ್ಟೇ ಅಲ್ಲ ಹೆಣ್ಣಾಗಿ ಏಕೆ ಹುಟ್ಟಿದೆ ಎಂಬ ಶಾಪ ಇದು ಮನೆಯಲ್ಲಿನ ಸ್ಥಿತಿಯಾದರೆ ದುಡಿಯುವ ಸ್ಥಳದಲ್ಲಿ ಉದ್ಯೋಗದ ಹೊಣೆ ಹೊರೆಯಾದರೆ ಉರದಲ್ಲಿ ಚುಚ್ಚುವ ಮುಳ್ಳು ಸದಾ ಕಚ್ಚುವ ಕಿಲ್ಬಿಷ ಮನಗಳ ಮಹಾಮಸ್ತಕಾಭಿಷೇಕ ಹೀಗಾದಾಗ ಆಕೆಯ ಮನಸ್ಥಿತಿ ಹೇಗಿರಬೇಕೆಂಬುದನ್ನು ಹೀಗೆ ಮುಂದುವರೆದು ಹೇಳಿದ್ದಾರೆ ಪಾಪ ಪ್ರಜ್ಞೆ ಅಪರಾಧಿ ಮನಸ್ಸು ಆತಂಕಗಳ ಅವಘಡದ ಕಿರುಗುಣಿಯ ಸುತ್ತು ತಲಕ್ ತಳಕಾಣದ ಮೇಲೇಳದ ತರಗೆಲೆಯ ಗತ್ತು ಈ ಬದುಕು ನನಗೆ ನನ್ನಂಥವರ ಪಾಲಿಗೆ ನುಡಿದರೆ ಲಿಂಗಮೆಚ್ಚಿ ಅಹುದಹುದೂ ಎನ್ನುವಂತಿರಬೇಕೆಂಬ ಶರಣವಾಣಿಯಂತೆ ಉಡುಚಣರ ಈ ಕವಿತೆ ಇದೆ ನನಗೆ ನನ್ನಂಥವರ ಪಾಲಿಗೆ ಎಂಬ ಕವಿವಾಣಿಯು ಪ್ರತಿಯೋರ್ವ ದುಡಿಯುವ ಮಹಿಳೆಗೆ ದನಿಯಾಗಿದೆ ಕವಿತೆಯನ್ನು ಓದುತ್ತಲೇ ಅವರೆಲ್ಲ ತಮ್ಮಷ್ಟಕ್ಕೇ ಅಹುದಹುದು ಇದು ನನ್ನದೇ ಚಡಪಡಿಕೆ ನನ್ನದೇ ತೊಳಲಾಟ ಎಂದು ಮಾನಸಿಕವಾಗಿ ಸುಖಿಸುವಂತಿದೆ ಹೀಗೆ ಕವಯಿತ್ರಿ ಸ್ತ್ರೀ ಸಂವೇದಿಗಳಾಗಿ ಸರ್ವಕಾಲಕ್ಕೂ ಸಲ್ಲುವ ಕಾವ್ಯದ ಮೂಲಕ ಸ್ತ್ರೀ ಸಮುದಾಯದ ಧನ್ಯತಾ ಭಾವಕ್ಕೆ ಕಾರಣರಾಗಿದ್ದಾರೆ ಇದಿಷ್ಟು ವಿಷಯಗಳೊಂದಿಗೆ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತೆ